ಮೂಲಬಿಂದುವಿನಿಂದ ಮೂಲಬಿಂದು ಮತ್ತು ಮೈನಸ್ 3,4 ಗಳ ನಡುವಿನ ದೂರ ಕಂಡುಹಿಡಿಯಿರಿ. ಮೂಲಬಿಂದು x ಮತ್ತು y ಅಕ್ಷಗಳ, ಇದು y, ಇದು x ಅಕ್ಷ, ಇದು ಮೂಲಬಿಂದು. ಮೂಲಬಿಂದು ಅಂದ್ರೇನು? 0,0. x ನಿರ್ದೇಶಾಂಕವು 0, y ನ ನಿರ್ದೇಶಾಂಕವು 0. ಮತ್ತು -3,4 ಅಂದರೆ x -3,4 ಅಂದರೆ ಎಲ್ಲಿ ಬರುತ್ತೆ ಅಂದ್ಕೊಳ್ಳೋಣ. -3,4. ಸೊ ಮೂಲಬಿಂದುವಿನಿಂದ ಇದಕ್ಕಿರೋ ದೂರ ಕಂಡುಹಿಡಿಬೇಕು. ಇದಕ್ಕೆ ನಮಗೆ ಗೊತ್ತಿರೋ ಥರ ಮೂಲಬಿಂದುವಿನಿಂದ ನಿಗದಿತ ಬಿಂದುವಿಗಿರುವ ದೂರದ ಸೂತ್ರ ಮೊದಲು ಬರ್ಕೋಬೇಕು. ಇದು ಅರ್ಥ ಆಗಿದೆ, ಇದು ಅಳಿಸ್ಬಿಡೋಣ. ಮೂಲಬಿಂದು ಮತ್ತು ದತ್ತ ಬಿಂದುಗಳ ನಡುವಿನ ದೂರದ ಸೂತ್ರ ಡಿ ಈಕ್ವಲ್ಸ್ ವರ್ಗಮೂಲ ಎಕ್ಸ್ ಸ್ಕ್ವೇರ್ಡ್ ಪ್ಲಸ್ ವೈ ಸ್ಕ್ವೇರ್ಡ್ ಇಷ್ಟೆ. ಇಲ್ಲಿ ಕೊಟ್ಟಿರೋ ಬಿಂದು 3,4. ಮೂಲಬಿಂದು ಹೊರತುಪಡಿಸಿ ಕೊಟ್ಟಿರೋದು -3,4, ಸರಿ. -3 ಎಕ್ಸ್ ಆಗುತ್ತೆ, 4 ವೈ ಆಗುತ್ತೆ. ಆದ್ದರಿಂದ ಡಿ ಈಕ್ವಲ್ಸ್ ವರ್ಗಮೂಲ -3² ಎಕ್ಸ್ ಅಂದರೆ -3, ಅದಕ್ಕೆ ಹೋಲ್ ಸ್ಕ್ವೇರ್ ಮಾಡಬೇಕು. ಅಥವಾ ನಾವು ಆವಾಗಲೇ ಹೇಳ್ದಂಗೆ ಎಕ್ಸ್ ಸ್ಕ್ವೇರ್ಡ್ ವೈ ಸ್ಕ್ವೇರ್ಡ್ಗೆ ಈ ರೀತಿ ಖಾಲಿ ಜಾಗ ಬಿಟ್ಟು ಅವುಗಳನ್ನು ಆದೇಶ ಮಾಡಬೇಕು. ಮತ್ತೆ ಮಾಡಿದ್ಮೇಲೆ ಸುಲಭ ರೂಪಕ್ಕೆ ತರೋಣ. -3² ಅಂದರೆ ಮೈನಸ್ಗೂ ಸ್ಕ್ವೇರ್ ಇದೆ ನೋಡಿ. -3² ಅಂದರೆ -3 × -3 ಅಂತ. -×-+ 3×3 = 9. ಅದರಿಂದ ಅದು ಎಷ್ಟಾಗುತ್ತೆ? 9 ಆಗುತ್ತೆ. ಪ್ಲಸ್ 4² ಅಂದರೆ 4×4 = 16. ಡಿ 9 ಮತ್ತು 16 ಪ್ಲಸ್ ಅಂತಿರೋದ್ರಿಂದ ಕೂಡಬೇಕಾಗುತ್ತೆ. ಕೂಡಿದ್ರೆ 25 ಬರುತ್ತೆ. 9 + 16 = 25, ವಿಚ್ ಇಂಪ್ಲೈಸ್ 25ರ ವರ್ಗಮೂಲ ಎಷ್ಟು? 5. ಆದ್ದರಿಂದ ಡಿ ಅನ್ನೋದು 5 ಮಾನಗಳು. ಈ ರೀತಿ ಮೂಲಬಿಂದುವಿನಿಂದ ಕೊಟ್ಟಿರೋ ಬಿಂದುವಿಗೆ ದೂರ ಕೇಳಿದ್ರೆ ಈ ಸೂತ್ರದ ಪ್ರಕಾರ ಈ ರೀತಿ ಬಿಡಿಸ್ಬೇಕು.